Hi Shreyas. Hey. Hi. What's up? Only half or ಏನು ಪ್ರೊಡ್ಯೂಸರ್ ಮಕ್ಕಳು ಅಂದ ತಕ್ಷಣ ಹೀರೋ ಅಂದ ತಕ್ಷಣ ಏನೇನು ಮಾಡ್ತಾರ ಅಂತ ನನಗೂ ಕ್ಯೂರಿಯಾಸಿಟಿ. ಏನು ಬುಕ್ ಓದ್ತಕ್ಕ ತೆಗೆದಿರಲಿಲ್ಲ ಸ್ಕ್ರಿಪ್ಟ್ ಓದಿರಲಿಲ್ಲ. ಅಂದ್ರೆ ಇದು ಬುದ್ಧ ಬುಕ್ ಬುಕ್ ಓದ್ತೀನಿ ದಿನ ತಲೆ ಕೆಟ್ಟವಿರ್ತಲ್ಲ ಸ್ವಲ್ಪ ಪೀಸ್ ಕಲ್ತಂದ್ರೆ ಬುದ್ಧ ಅಪ್ರೂವ್ ಆಗ್ತಾರೆ. ಯಾರು ಬುಕ್ ಓದ್ತೀರಾ ನೀವು? ಬುದ್ಧ ಓದ್ತೀನಿ, ಅದ್ ಬಿಟ್ಟು ನಮ್ ಗುರುಗಳು ಸ್ವಾಮಿ ವಿವೇಕಾನಂದ ಸಾಲ್ ಓದಿದೀನಿ. ಬೇಸಿಕಲಿ ವಾಯ್ಸ್ ವೆರಿ ಇಂಪಾರ್ಟೆಂಟ್, ಸೊ ವಾಯ್ಸ್ ಎಕ್ಸಸೈಸಸ್ಗೋಸ್ಕರ ಬುಕ್ ಓದ್ತಾ ಇದೀನಿ. ಶಿವ ಹುಟ್ಟಿದ್ದೇನು ಟ್ರಯಾಲಜಿ ಶಿವ ಟ್ರಯಾಲಜಿ ನಾನು ಓದಿಲ್ಲ, ಸೊ ಇದನ್ನು ಓದೋಣ ಅಂತ ನೆಕ್ಸ್ಟ್ ಫಿಕ್ಸ್ ಆಗಿದ್ದೀನಿ. ಬೇಸಿಕಲಿ ಬುಕ್ಸ್ ಆರ್ ಲೈಕ್ ತಿಳ್ಕೊಬೇಕಲ್ಲ ಗುಡ್, ಬಿಕಾಸ್ ಬುಕ್ ಓದ್ತಾರೆ ಯೂಶುವಲ್ ಆಗಿ ಯಾವ್ದೋ ಸೀನ್ಗಳಿದ್ರೆ ಮೆಂಟಲಿ ನಿಮ್ ತಲೆ ಸೀನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಬ್ಯಾಕ್ ಡ್ರೋ, ಯಾಕಂದ್ರೆ ಬಿಕಾಸ್ ಯು ವಾಚ್ ಅ ಲಾಟ್ ಆಫ್ ಮೂವೀಸ್ ಇಂಗ್ಲೀಷ್ ಆಗೋದೆಲ್ಲ ನೋಡೋದ್ರಿಂದ ಸಡನ್ ಆಗಿ ಬೇರೆ ಮೈಂಡಲ್ಲಿ ರನ್ ಆಗ್ತಾ ಇರುತ್ತೆ, ಹೊಸದಾಗ ಥಾಟ್ಸ್ ಬರ್ತಾ ಇರುತ್ತೆ. ಆಮೇಲೆ ತಿಳ್ಕೊಂಡಾಗ ಏನು ಅದೇನೋ ಗೊತ್ತಿಲ್ಲ, ಅದನ್ನು ಅದರಿಂದ ಉಪಯೋಗ ಇದೆ ಅಂತ ನನಗಿಂತ ಮೋರ್ ದನ್ ಒಂಥರ ಇನ್ನರ್ ಫೀಲಿಂಗ್ ಸ್ಟ್ರಾಂಗ್ ಫೀಲಿಂಗ್ ಆಗುತ್ತೆ ಅಂತ ನನ್ನ ನಂಬಿಕೆ. ಅಂದರೆ ಓಕೆ ಇದಿಷ್ಟೇ ಇದಿಷ್ಟೇ ಇಷ್ಟೇ ಅಂತ ಗೊತ್ತಾಗುತ್ತೆ, ಸೊ ನಮ್ಗೇನು ಗೊತ್ತಿಲ್ಲ ಅಂತ ಬುಕ್ ಓದ್ತಾ ಗೊತ್ತಾಗುತ್ತೆ. ಅಂದ್ರೆ ನೀವು ಎಲ್ಲಿ ಹೋಗಿ ಎಜುಕೇಶನ್ ಎಲ್ಲಿ ಹೋಗಿ ನಿಲ್ಸಿದ್ರೆ? ಎಜುಕೇಶನ್ ಎಂ ಬಿ ಎ ತಂಗ ಹೋದ್ರೆ ಎಂ ಬಿ ಎ ಅದಕ್ಕೆ ನಿಲ್ಸ್ಬಿಡೀನಿ, ಅದು ಆಕ್ಟರ್ ಆಗ್ಬಿಟ್ಟೆ. ಓಕೆ, ಅದು ಬಿಟ್ರೆ ಓಕೆ ಅಂದ್ರೆ ಆಕ್ಟರ್ ಆಗ್ಬೇಕಂತ ನೀವು ಯಾವಾಗ ಅನ್ಕೊಂಡ್ರಿ? ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಪಿ ಯು ಟೈಮಲ್ಲಿ, ಪಿ ಯು ಎಂಟಲ್ಲಿ. ಸೊ ಅಲ್ಲಿಂದ 2011 ಅಲ್ಲಿ ಸ್ಟಾರ್ಟ್ ಆಗಿದೆ ಜರ್ನಿ. ಸೊ ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಒಂದು 7 ಇಯರ್ಸ್ ಮುಂಚೆ ಜರ್ನಿ, ಸ್ವಲ್ಪ ಜರ್ನಿ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ, ಅಲ್ಲೇ ಸ್ಟಾರ್ಟ್ ಆಗಿ. ಓಕೆ, ನಿಮ್ಮ ಒಂದು ವಾರ್ಡ್ರೂಬ್ ಎಲ್ಲ ನಾನು ನೋಡ್ಬೇಕಂತ ಸ್ಕಿನ್ ಸಿಕ್ಕಾಬಿಟ್ಟೆ ಕೇಳ್ತಾವೇನೆ. ಅದೊಂದು ಅಂದ್ಬಿಟ್ರೆ ಬೇರೆ ಪ್ರೊಡ್ಯೂಸರ್ ಅದೇ ಯಾವ್ದೊಂದು ಎರಡು ಬಟ್ಟೆ ಇಷ್ಟ ಆದ್ರೆ ಮತ್ತೆ ಒಂದೊಂದು ಸಿನಿಮಾ ಒಂದೊಂದು ಮ್ಯಾಪ್ ಕಳ್ಕೊತೀನಿ ಇಷ್ಟ ಅಂತ. ಬಟ್ಟೆಗಳಿದ್ದು ಬಿಟ್ರೆ ಈಗ ಒಂದು ಮೇಜರ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ನನ್ನ ಲೈಫ್ ಅಲ್ಲಿ ಇದೆ. ಸ್ಟಿಚಿಂಗ್ ಮಿಷಿನ್ ಮಾಡ್ಕೊಂಡು ಕುತ್ಕೊಂಡು ವರ್ಕ್ ಮಾಡ್ತೀವಿ, ಸ್ಟಿಚ್ ಮಾಡ್ತೀವಿ ಕುತ್ಕೊಂಡು ಎಕ್ಸಸೈಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ಮೇಜರ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಅದ್ ಬಿಟ್ಟರೆ ಆ ಕಡೆ ಒಂದು ವಾರ್ಡ್ ರೋಬ್. ಓಕೆ, ಅದೆಲ್ಲ ಏನು ಬೇಸಿಕ್ ಸ್ಟಫ್. ಡೈಲಿ ವೇರ್ಸ್ ಎಲ್ಲ ಹಳೇದಾಗಿದೆ, ಇದೆ ಮೋಸ್ಟ್ಲಿ 3 ವರ್ಷ ಇದೆ ಎಲ್ಲ. ಓಕೆ, ಸೊ ಅಷ್ಟೇ ಮನೆ ಬೆಲ್ಟ್ ಕೊಡೋದು ಇದು. ಓಕೆ, ಅದ್ ಬಿಟ್ರೆ ಮಸಾಜ್ ಗನ್ ಇರುತ್ತೆ ಒಳಗಡೆ. ಎನಿ ಟೈಮ್ ಏನಕ್ಕೆ ಅದು ಮಸಾಜ್ ಗನ್? ಅಂದ್ರೆ ಯೂಶುವಲ್ ನಾನು ಯಾವಾಗಲೂ ವರ್ಕೌಟ್ ಜಾಸ್ತಿ ಮಾಡ್ತಿರ್ತೀನಿ, ಮಾರ್ಷಲ್ ಆರ್ಟ್ಸ್ ಮಾಡ್ತಿರ್ತಾರಲ್ಲ, ಸೊ ಕೈ ಕಾಲೆಲ್ಲ ಒಂಚೂರು ಲೇಟ್ ಆಗಿರುತ್ತೆ. ಮಾರ್ಷಲ್ ಆರ್ಟ್ಸ್ ಯಾವಾಗಿಂದ ಕಲಿತಿದ್ದೀನಿ? 2011 ಆಲ್ಮೋಸ್ಟ್ 10 ವರ್ಷ ಆಯ್ತು ಮಾಡ್ತಾನೆ. ಬಿಟ್ಟರೆ ಅಲ್ಲಲ್ಲೇ ಇರುತ್ತೆ ಡಂಬಲ್ಸ್, ಓಕೆ, ಸ್ಟ್ರೆಚಿಂಗ್ಸ್ ಎಲ್ಲ ಇರುತ್ತೆ, ಅಲ್ಲಲ್ಲೇ ಏನಾದ್ರು ಇರುತ್ತೆ. ಬಿಟ್ಟರೆ ಟಿವಿ. ಓಕೆ, ಇದಿಷ್ಟು ನಿಮ್ಮ ದಿನಚರಿ. ಓಕೆ, ಶೂಟಿಂಗ್ ಇತ್ತು ಬೆಳಗ್ಗೆ, ನಿಮ್ಮ ಪ್ರಿಪರೇಷನ್ ಹೇಗೆ ಅಥವಾ ಅಲ್ಲೇನೋ ಬರ್ಕೋತಾ ಇದ್ರಿ ಅವಾಗ, ಅದೇನು? ಅದು ಇದು ಬೇಸಿಕಲಿ ನನ್ನ ಬುಕ್. ಓಕೆ, ಅದೆಲ್ಲ ಟ್ರೇಡ್ ಸೀಕ್ರೆಟ್ಸ್ ಇವೆಲ್ಲ. ಅದೇ ಬೇಸಿಕಲಿ ಐ ಎಕ್ಸಸೈಸ್ ಅಂತ ಇರುತ್ತೆ. ಓಕೆ, ಸೊ ಶೂಟಿಂಗ್ ಅಂದರೆ ಕಣ್ಣು ನನ್ನ ವೆರಿ ಇಂಪಾರ್ಟೆಂಟ್ ಆಸ್ ಅನ್ ಆಕ್ಟರ್. ಕಣ್ಣು ಟೆನ್ಸ್ ಲಾಟ್ ಆಫ್ ಎಮೋಷನ್, ಸೊ ಕಣ್ಣಿಗೆ ಎಕ್ಸಸೈಸ್ ಗಳಿರುತ್ತೆ. ಯೂಶುವಲ್ ಆಗಿ ಕಣ್ಣು ಬ್ಲಿಂಕ್ ಮಾಡದೆ ಇರೋದು ಆತರೆಲ್ಲ ಹೇಳ್ಕೊಟ್ಟಿರುತ್ತೆ, ಸೊ ಅವೆಲ್ಲ ಬರ್ದಿರ್ತೀನಿ. ಅದ್ ಬಿಟ್ರೆ ಯೂಶುವಲ್ ಆಗಿ ಕ್ಯಾರೆಕ್ಟರೈಸೇಷನ್ ಬರ್ಬಿಡ್ತೀನಿ ರಾಣ. ಓಕೆ, ಸೊ ರಾಣ ರೂಲ್ಸ್ ಅಂತ ಬಿಟ್ಬಿಡ್ತೀನಿ. ಓಕೆ ಓಕೆ, ಸೊ ಏನೇನು ಮಾಡಬೇಕು, ಏನೇನು ಮಾಡ್ಬೋದು, ಯಾವ ಥರ ಹೇಳೋ ಡೈಲಾಗ್ಸು, ಯಾವ ಥರ ಇಂಪ್ರೂವ್ ಮಾಡಬೇಕು. ಸೊ ಆ ಕ್ಯಾರೆಕ್ಟರ್ ಏನಿರುತ್ತೆ, ಪ್ಯಾಟರ್ನ್ ಆಫ್ ಪರ್ಫಾರ್ಮೆನ್ಸ್ ಅಂತ ಬಂದಿದ್ದು ನೋಡಿದ್ದೆ, ಸಿಂಪಲ್ ಸೆಟಲ್ ಲೈವ್ಲಿ. ಓಕೆ, 3 ಆಫ್ 5 ಆಕ್ಷನ್ಸ್ ಅಂದರೆ ಕಣ್ಣಲ್ಲೇ ಜಾಸ್ತಿ ಹೇಳೋಕ್ಕಿಂತ ಡೈಲಾಗ್ಸ್ ಕಡಿಮೆ, ಬಾಡಿ ನಮಗೆ ಜಾಸ್ತಿ ಪೋಲಿಸ್ತಾರೆ ಸ್ವಲ್ಪ, ಕಾನ್ಫಿಡೆಂಟ್ ಮ್ಯಾನ್ಲಿ. ಸೊ ಟ್ರೈ ಟು ಕ್ರಿಯೇಟ್ ನ್ಯಾಚುರಲ್ ಆಕ್ಷನ್ಸ್ ಇನ್ ದ ಸಿಚುಯೇಷನ್. ಸೊ ನ್ಯಾಚುರಲ್ ಆಕ್ಷನ್ಸ್ ಅಂದರೆ ನನ್ನ ಬ್ರದರ್ ಆರಾಮಾಗಿದ್ದಾರೆ, ಸೊ ಏನೋ ಒಂದು ಥಿಂಕ್ ಮಾಡ್ತಾಯಿದ್ದೀವಿ. ಸೊ ಅಗ್ರೆಸಿವ್ ಲುಕ್ಸ್, ನೋ ಸ್ಟೈರಿಂಗ್ ಅಂದರೆ ನೋಡ್ತಾರೆ ಕೋಪ ಬಂದು ಒಂದೇ ಸತಿ ಹಿಂಗೆ ಒಂದೇ ಕಡೆ ನೋಡಬಾರ್ದು ಕೋಪ, ಹಿಂಗೆ ನೋಡೋಕ್ಕಿಂತ
ಆತರ ಸೊ ಎಲ್ಲ ಬರ್ದಿರ್ತೀನಿ ಬುಕ್ ಅಲ್ಲೇ ಮುಂಚೆ ಬರ್ದಿ ಪ್ಲಾನ್ ಮಾಡ್ತೀನಿ. ಇದೊಂದು ಫೇವರೇಟ್ ಬುಕ್ ಸಿಫೀಲ್ಡ್ ಸ್ಕ್ರೀನ್ ಪ್ಲೇ ತರೋದು ಗ್ರೇಟೆಸ್ಟ್ ಸ್ಕ್ರೀನ್ ರೈಟರ್ ಎಲ್ಲ. ಓಕೆ ಸೊ ಸಿನಿಮಾ ಸ್ಕ್ರೀನ್ ಪ್ಲೇ ಹೇಗಿರ್ಬೇಕು ಅನ್ನೋದು ಒಂದು ಬುಕ್. ಸೊ ಇದೊಂದು ಓವರಾಗಿ ಸ್ಟಾರ್ಟ್ ಮಾಡಿ. ಈಗ ಸ್ಕಿನ್ ಕೇರ್ ಬಗ್ಗೆ ಹೇಳಿದ್ರಿ, ಏನೇನು ಮಾಡ್ತೀರಾ ಅದ್ರ ಬಗ್ಗೆ? ಏನ್ ತಿಂತೀನಿ ಅಂತ ಹೇಳ್ಬಿಟ್ರೆ ಅಂತ ಜನ ಇಂಟ್ರೆಸ್ಟಿಂಗ್ ಬಿಟ್ಟಾಗ್ಬಿಡ್ತಾರೆ ಅನ್ಸುತ್ತೆ ಹೇಳಿದ್ರೆ ಟ್ರೇಡ್ ಸೀಕ್ರೆಟ್. ಬಟ್ ಓಕೆ, ಯಾರಿಗೂ ಒಳ್ಳೆ ಆಗುತ್ತಂದ್ರೆ ಅದ್ರಲ್ಲಿ ಹೇಳ್ಬಿಡುದ್ರೆ ತಪ್ಪೇನಿಲ್ಲ. ಹೌದು, ನಮ್ ದೊಡ್ಡವ್ರು ಹೇಳ್ಕೊಟ್ಟಾರೆ. ಬೆಳಿಗ್ಗೆ ಅದು ಯೂಶಲಿ ಓಟ್ಸ್ ತಿಂತ ಡಯಟ್ ಅಲ್ಲಿ. ಓಕೆ, ಜಿಮ್ ಹೋಗಿ ನಮ್ಮ ಮುಂಚೆ ತಿಂತೀನಿ ಓಟ್ಸು, ಇಲ್ಲಾಂದ್ರೆ ಬಂದಾಗ ಓಟ್ಸ್ ಜೊತೆಗೆ ಎಗ್ಸು. ಮಧ್ಯಾಹ್ನಗೆ ನಾನು ಸ್ವಲ್ಪ ಕ್ವಿನೋ ಅಂತ ತಿಂತೀನಿ, ಇಲ್ಲ ಬ್ರೌನ್ ರೈಸ್ ತಿಂತೀನಿ, ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಒಂದು ಸ್ವಲ್ಪ ಚಿಕನ್ನು. ಓಕೆ, ಸೊ ವೆಜಿಟೇಬಲ್ಸ್ ಕ್ಯಾರೆಟು, ಬೀಟ್ರೂಟು, ಮಸ್ಟರ್ಡ್ ಇಲ್ಲ ಊಟ ಮಾಡೋದು. ಓಕೆ, ಸೊ ಸಂಜೆ ಅದೇ ಫ್ರೂಟ್ಸ್ ಏನೇ ಇರುತ್ತೆ, ದಾಳಿಂಬೆ, ಮೂಸಂಬಿ, ಆರೆಂಜ್ ಅಂತ ಇರೋ ಫ್ರೂಟ್ಸು. ಓಕೆ, ರಾತ್ರಿ ಆದರೆ ಡಯಟಲ್ಲಿ ಇಲ್ಲ ಅಂದರೆ ಚಪಾತಿಗೆ ಬಂದಿದ್ದೀನಿ. ಚಪಾತಿ ಚಪಾತಿ ರೈಸ್ ನಾನು ಯೂಶಲ್ ರೈಸ್ ಇದ್ದೀನಿ ರಾತ್ರಿ. ಅಂದ್ರೆ ನೀವು ಪ್ರಿಫರ್ ಮಾಡೋದು ಮನೆ ಊಟ? ಮನೆ ಊಟ, ಎನಿ ಟೈಮ್ ಮನೆ ಊಟ. ಶೂಟಿಂಗ್ ಇದ್ರೆ ನಮ್ಮ ಮನೆಯಿಂದ ಪಾಸ್ ಬರುತ್ತೆ, ಮನೆಯಿಂದ ಪಾಸ್ ಬರುತ್ತೆ, ಮನೆ ಊಟ. ಓಕೆ, ನಿಮ್ಮ ಲಿವಿಂಗ್ ರೂಮ್ ಅಂತ ಇದೆ, ಅದನ್ನ ನೋಡ್ಬೋದು. ಬನ್ನಿ, ಹಲೋ ಊಟ. ಓಕೆ, ಎಲ್ಲಿದೆ ಮಮ್ಮಿ? ಕೇಳ್ತಾರೆ, ಅಲ್ಲೇ ಗೊತ್ತಿಲ್ಲ. ರಾಂಗ್ ಕ್ವಶನ್, ರಾಂಗ್ ಟೈಮ್ ಅಂತ ಹೇಳಿ, ಅಲ್ಲ ಗೊತ್ತಿಲ್ಲ ಏನಂತ. ದಿಸ್ ಈಸ್ ಲಿವಿಂಗ್ ರೂಮ್. ಓಕೆ, ಸೊ ಇದು ಆಕ್ಚುಲಿ ಮಲಗೋ ರೂಮ್. ಮಲಗೋ ರೂಮ್, ಓಕೆ. ಅಲ್ಲಿ ಅಲ್ಲೆಲ್ಲ ಇರ್ತೀನಿ, ಅಲ್ಲೆಲ್ಲ ಇದೆ. ಇದು ಮೋರಪ್ಪ, ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್. ರಾಣಾ ಟೇಬಲ್ ನಾನು ಮಲಗ್ತಾ ಇದ್ದೆ, ರಾಣಾ ಟೇಬಲ್ ರೋಪ್ ಪುಲ್ ಆಗ್ಬಿಟ್ಟು ಒಂಚೂರು ಬ್ಯಾಕ್ ನನ್ಗೆ ಎಲ್ಪರ್ ಡಿಸ್ಕ್ರೇಟೆಡ್ ಆಗೋಗಿತ್ತು. ಓಕೆ ಓಕೆ, ಸೊ ಅದು ಸಾಫ್ಟ್ ಮ್ಯಾಟ್ರಸ್, ಸಾಫ್ಟ್ ಮ್ಯಾಟ್ರಸ್ ಮಲಗಿದ್ರೆ ನನ್ನ ಬ್ಯಾಕ್ ಇಶ್ಯೂ ಗೊತ್ತಾಯ್ತು. ಸೊ ಇಲ್ಲಿ ನಾನು ಮುಂಚೆ ನಮ್ಮ ಆಂಟಿ ಅಂಕಲ್ ಇದ್ರು ಅಲ್ಲಿ, ಜಾಯಿಂಟ್ ಫ್ಯಾಮಿಲಿ ನಮ್ಮ ಅಣ್ಣ ಮದುವೆ ಆಯ್ತು, ಸೊ ಅವಾಗ ಶಿಫ್ಟ್ ಆದ್ರು. ಸೊ ಅವಾಗ ಇಲ್ಲಿ ಮಲಗ್ತೀನಿ. ಇಲ್ಲಿ ಏನೇನಿದೆ? ಇಲ್ಲಿ ಏನಿಲ್ಲ, ಇದು ಜಸ್ಟ್ ಸ್ಲೀಪಿಂಗ್ ರೂಮ್ ಅಷ್ಟೇ. ಜಸ್ಟ್ ಬರ್ತೀನಿ, ಮಲ್ಕೋತೀನಿ, ಒಂದಷ್ಟು ಗೇಮ್ಸ್ ಕೂಡ ಆಡ್ತೀನಿ. ಸೊ ಗೇಮ್ಸ್ ಇಡೀ ಚಾಕ್ಲೇಟ್ ಐಸ್ ಪ್ಯಾಕ್ ಒಂದು ತುಂಬಾ ಮೇನ್ ಥಿಂಗ್. ಫೋಮ್ ರೋಲ್ ಹೆಂಗಿರುತ್ತೆ, ಐಸ್ ಪ್ಯಾಕು ಹಾಟ್ ಪ್ಯಾಕ್ ಒಂದಿರ್ಬೇಕಂದ್ರೆ ಶೂಟಿಂಗ್ ಲೇಟ್ ಗೀಟ್ ಆದಾಗ ಮನೆ ಬಂದ ನೈಟ್ ಐಸ್ ಮಾಡ್ತೀನಿ. ನಾನು ಮಲಗಕ್ಕಿಂತ ಮುಂಚೆ ಕಾಲೇ ಐಸ್ ಇರ್ತೀನಿ. ಓಕೆ, ಸೊ ಕೈ ಕಾಲಿಗೆ ಯೂಸ್ ಮಾಡ್ತೀನಿ ಐಸ್ ಪ್ಯಾಕ್ಸ್. ಸೊ ಬಂದಿದ ತಕ್ಷಣ ಶೂಟಿಂಗ್ ಮುಗಿಸ್ಕೊಂಡು ಫೈವ್ ಟು ಸಾಂಗ್ ಇದ್ರೆ ಮುಗಿಸ್ಕೊಂಡು ತಣ್ಣೀರು ಸ್ನಾನ ಮಾಡಿದೆ. ನಾವು ತಣ್ಣೀರು ಸ್ನಾನ ಮಾಡೋದು, ಬಿಕಾಸ್ ಬಾಡಿ ರಿಕವರ್ಸ್ ಫಾಸ್ಟರ್. ಸೊ ತಣ್ಣೀರು ಸ್ನಾನ ಮಾಡಿ ಐಸ್ ಮಾಡಿ ಮಲಗಿಬಿಟ್ಟು. ಈ ಟಿಪ್ಸ್ ಎಲ್ಲ ಯಾವ್ದಾಗ ಕಲಿತ? ನಾನು ಅಥ್ಲೀಟ್ ಬೇಸಿಕಲಿ ಮುಂಚೆ ಟಿಪ್ಸ್ ಹೌ ಟು ಡೂ ವೆಲ್ ಅಂತ. ಓಕೆ, ಸೊ ಅದನ್ನು ಫಾಲೋ ಮಾಡ್ಕೊಂಡು. ಈಗ ಮನೆಯಲ್ಲಿ ನೀವು ಇಬ್ಬರೇ ಇರ್ತೀರಾ, ಅವಾಗ ಏನಾರ ಕರೆಂಟ್ ಜಾಸ್ತಿ ಯೂಸ್ ಮಾಡ್ಬೇಕಾದ್ರೆ ಅಥವಾ ನೀವು ಟಿವಿ ಆನ್ ಮಾಡಿದ್ರೆ ಆಫ್ ಮಾಡಿ ಬಿಟ್ಟೋಗೋದು, ಅಪ್ಪ ಅಮ್ಮ ಕಡೆ ಒಂಥರ ರೂಪಿಸ್ಕೊಂಡಿದ್ರು ದಿನ ನಮ್ಮ ದಿನ ಬೈತಾನೆ ಇರ್ತಾರೆ, ಬಟ್ಟೆ ಇಡಲ್ಲ ಎತ್ತಿಡಲ್ಲ ಅದು ಇದು ಅಂತ ಎಲ್ಲರ ಮನೆಯಲ್ಲಿ ಹಾಕಿ. ನಮ್ಮ ಮನೇಲಿ ಕಾಮನ್ ಓಕೆ, ಅವ್ರು ಬೈತಾ ಇರ್ಬೇಕು, ನಾವು ಮಾಡೋದು ಮಾಡ್ತಾ ಇರ್ಬೇಕು ಅಷ್ಟೇ ಪಾಲಿಸಿ. ಓಕೆ, ಫಿಲಂ ಇಂಡಸ್ಟ್ರಿಗೆ ಬರೋಕ್ಕಿಂತ ಜವಾಬ್ದಾರಿ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಜವಾಬ್ದಾರಿ ಅಂದ್ರೆ ಇವತ್ತು ತಪ್ಸ್ಕೊಂಡು ಜವಾಬ್ದಾರಿ ಅಂದ್ರೆ ಟೆನ್ಷನ್ ಆಗುತ್ತೆ, ಏನು ಜವಾಬ್ದಾರಿ ಅಂತ. ಅಂದರೆ ಜವಾಬ್ದಾರಿ ಇಸ್ ಲೈಕ್ ಇದು ಮೋರ್ ಆಫ್ ಸಿನಿಮಾ, ಒಳ್ಳೆ ಸಿನಿಮಾ ಮಾಡಬೇಕು, ಜನ ಎಂಟರ್ಟೈನ್ ಮಾಡೋಕೆ ಅಷ್ಟೇ ಜವಾಬ್ದಾರಿ ಅಂದ್ಬಿಟ್ಟು ಬೇರೆ ಆ ಜವಾಬ್ದಾರಿ ಇಲ್ಲ, ಥ್ಯಾಂಕ್ ಗಾಡ್. ಅದೇ ನಾ ಮಾಡೋಕಲ್ಲ, ನಮ್ಮ ತಂದೆ ತಾಯಿಗೂ ನನ್ನ ಉದ್ದಾರ ಆಗಿ ಒಳ್ಳೆ ಮನುಷ್ಯ ಅಂತ ಒಳ್ಳೆ ಮಗ ಐತಿ ನೀವು ಅನ್ಕೋಬೇಕಲ್ಲ. ಸೊ ಅದು ಒಂದು ಜವಾಬ್ದಾರಿ ಇರುತ್ತೆ, ದುಡಿಬೇಕು ಚೆನ್ನಾಗಿ ಅಂತ. ನಿಮ್ಮ ಮಾರ್ಕ್ಸ್ ನೋಡ್ಬಿಟ್ಟು ಅಪ್ಪ ಅಮ್ಮ ಯಾವ ಥರ ಬೈದಿದ್ದು ಅಂತ ಅಂದರೆ ಯಾರು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ ಕಡಿಮೆ ಮಾರ್ಕ್ಸ್ ಬಂದಿರೋ ಬಗ್ಗೆ? ಎಲ್ಲರ ಮೇಲೆ ಕಾಮನ್, ಮನೇಲಿ ಕಾಮನ್ ಅಷ್ಟೇ. ಓಕೆ, ಏನು ಅವರು ಒಂದು ಎರಡು ಸಹ ಬೈತಾರೆ, ಮೂರು ದಿವಸ ಬೈತಾರೆ, ನಾಲ್ಕನೇ ದಿವಸ ಇನ್ನೇನು ಮಾಡ್ತಾರೆ, ನಮ್ಮ ಕತೆ ಇದೆ ಇಷ್ಟೇ, ನಮ್ಮ ಮನೆ ದಿವಸ ಆಗಿಬಿಟ್ಟು ಸುಮ್ಮನೆ ಆಗ್ತದೆ ಅಷ್ಟೇ. ಓಕೆ, ಒನ್ ಸೆಕೆಂಡ್, ವಿಶ್ವಾಸ ಇಪ್ಪ ವಿಷ್ಣುಪ್ರಿಯ, ಚೆನ್ನಾಗಿ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.